ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಅಕ್ಷಯ್. ಸುಮಾರು ಒಂದು ವಾರಗಳಿಂದ ಈ ಒಂದು ವಿಡಿಯೋ ತುಂಬಾ ಟ್ರೆಂಡಿಂಗ್ ಆಗಿದೆ. ಜಾರ್ಖಂಡ್ನಲ್ಲಿ ರಾತ್ರಿ ಯಾರೋ ಹೋಗ್ತಿರ್ಬೇಕಾದ್ರೆ ಹುಡುಗರು ಈ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನೀವು ನೋಡಿದ್ರೆ ಯಾವುದೋ ಒಂದು ಆಕಾರ, ಅದಿನ್ನೇನು ನೀವು ಏಲಿಯನ್ ಅಂತಿರೋ, ದೆವ್ವ ಅಂತಿರೋ, ಅಥವಾ ಯಾವುದೋ ಹುಡುಗಿ ಅಂತಿರೋ, ಆ ವಿಡಿಯೋ ನೋಡಿದ್ರೆ ಗೊತ್ತಾಗೋದೇ ಇಲ್ಲ ಅಷ್ಟು ವಿಚಿತ್ರವಾಗಿದೆ ಅದು. ಎಷ್ಟೋ ಜನ ಏಲಿಯನ್ಸ್ ಅಂತಿದ್ದಾರೆ, ಎಷ್ಟೋ ಜನ ಓ ದೆವ್ವ ಇರಬೇಕಪ್ಪ ರಾತ್ರಿ ಅಂದ್ಕೊಂಡಿದ್ದಾರೆ, ಇನ್ನೊಂದಷ್ಟು ಜನ ಇಲ್ಲ ಅದು ಹುಡುಗಿ ಅಂತಿದ್ದಾರೆ, ಇನ್ನೊಂದಷ್ಟು ಜನ ಫೇಕ್ ಗೊತ್ತಿರತ್ತಲ್ವ, ಈ ಒಂದು ದೆವ್ವದ ವಿಡಿಯೋ ಅಂತ ಯಾರಾದರೂ ಹಾಕ್ಬಿಟ್ರೆ ಎಷ್ಟೊಂದು ಜನ ನಂಬೋದೇ ಇಲ್ಲ. ಫೇಕು, ಫೋಟೋಶಾಪು, ಅದು ಎಡಿಟಿಂಗ್ ಎಡಿಟಿಂಗ್ ಗ್ರಾಫಿಕ್ಸು, ಟೆಕ್ನಾಲಜಿ ಅಷ್ಟು ಮುಂದುವರೆಸ್ಬಿಟ್ಟಿದೆ ಇವಾಗ, ಯಾರೂ ನಂಬೋದೇ ಇಲ್ಲ. ಆದರೆ ನಿಜವಾಗ್ಲೂ ಅದು ಏನು, ಅಲ್ಲಿ ಹೋಗ್ತಿರೋದು ಏನು ಅಂತ ಎಲ್ಲ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಆ ವೈರಲ್ ಆಗಿರೋ ವಿಡಿಯೋ ಏನು ಅಂತ ಫುಲ್ ನೋಡ್ಕೊಂಡು ಬಂದ್ಬಿಡಿ. ಪಗಲಿ ಚುಡಾಯಲ್ಲ ಬೇಲು ಲಡ್ಕಿ ಚುಡಾಯಲ್ಲ ಆಗೆ ಥೋಡ ಚಲ್ 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 ಬೇ 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 ಜಾನ್ ನಡ ಫೋಟೋ ಬೇ ರಿಪೋರ್ಟ್ ರಿಪೋರ್ಟ್ ಕರ್ಗೆ ನೀ ರಿಪೋರ್ಟ್ ಪಗಲಿ ಚುಡಾಯಲ್ಲ ಬೇಲು ಲಡ್ಕಿ ಚುಡಾಯ ಚಲ್ 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 ರಿಪೋರ್ಟ್ ಕರ್ಗೆ ನೀ ರಿಪೋರ್ಟ್ ಈ ವಿಡಿಯೋ ರೆಕಾರ್ಡ್ ಆಗಿರೋದು ಜಾರ್ಖಂಡ್ನ ಹಜಾರಿಬಾಗ್ನ ಚದ್ವಾ ಡ್ಯಾಮ್ ಅಂತ ಇದೆ, ಆ ಡ್ಯಾಮ್ ಬಳಿ ಇರೋ ಬ್ರಿಡ್ಜ್ ಹತ್ರ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಈ ವಿಡಿಯೋ ರೆಕಾರ್ಡ್ ಮಾಡಿದ್ರಲ್ಲ ಹುಡುಗರು ಅವ್ರ ಫ್ರೆಂಡ್ ಅವ್ರ ತಾಯಿ ತೀರ್ಕೊಂಡಿರ್ತಾರೆ. ಸೊ ಆ ಅಂತ್ಯಕ್ರಿಯೆ, ಅವ್ರ ತಾಯಿ ಅಂತ್ಯಕ್ರಿಯೆ ಮುಗಿಸ್ಕೊಂಡು ಇವರೆಲ್ಲ ವಾಪಸ್ ಹೋಗ್ತಾ ಇರ್ತಾರೆ ರಾತ್ರಿ. ಸೊ ರಾತ್ರಿ ಹೆದ್ದಾರಿಯಲ್ಲಿ ಹೋಗ್ಬೇಕಾದ್ರೆ ಈ ಒಂದು ವಿಚಿತ್ರ ಆಕೃತಿ ಕಾಣಿಸ್ಕೊಳತ್ತವ್ರಿಗೆ. ಆಗ ಸಡನ್ನಾಗಿ ಬೈಕ್ಗಳು ನಿಲ್ಲಿಸಿ ಅಲ್ಲೇ ಓ ರೆಕಾರ್ಡ್ ಮಾಡೋಣಪ್ಪ, ಏನಿದು ಹಿಂಗಿದೆ ಅಂದ್ಬಿಟ್ಟು ಫುಲ್ಲು ಕಂಪ್ಲೀಟಾಗಿ ರೆಕಾರ್ಡ್ ಮಾಡ್ತಾರೆ, ನೋಡಿದ್ದೀರ ನೀವು ವಿಡಿಯೋದಲ್ಲಿ. ಬಟ್ ಅವ್ರೇನು ಅನ್ಕೋತಾರೆ ಅಂದರೆ ಯಾವುದೋ ಮಾಟಗಾತಿ ಇರ್ಬೋದು ಇದು, ಯಾರೋ ಮಾಟ ಮಂತ್ರ ಮಾಡೋಳಿರ್ಬೋದು, ಏನು ಹಿಂಗೆ ಓಡಾಡ್ತಿದ್ದಾಳೆ ಮಧ್ಯರಾತ್ರಿ ಅಂತ ಅನ್ಕೊತಾರೆ. ಆದರೆ ಸ್ಥಳೀಯರು ಅಲ್ಲ, ಆಮೇಲೆ ಈ ವಿಡಿಯೋ ರೆಕಾರ್ಡ್ ಆದಮೇಲೆ ಸ್ಥಳೀಯರನ್ನು ಕೇಳಿದಾಗ ಇಲ್ಲ ಅದು ಮಾಟಗಾತಿ ಅಲ್ಲ, ಅದೊಂದು ಮಹಿಳೆ ಅಂತ ಕೂಡ ಅವ್ರು ಹೇಳ್ತಾರೆ. ಒಟ್ಟಿನಲ್ಲಿ ಈಗ ಇರೋ ವಾದ ಏನಂದರೆ ಅದು ದೆವ್ವನೂ ಅಲ್ಲ, ಆ ಕಡೆ ಏಲಿಯನ್ನೂ ಅಲ್ಲ, ಮಾಟಗಾತಿನೂ ಅಲ್ಲ, ಅದು ನಾರ್ಮಲ್ ಮಹಿಳೆ ಅಂತೆ ಅದು. ಸೊ ಹಾಗಂತ ಅಲ್ಲಿ ಹುಡುಗರು ಹೇಳಿದ್ದಾರೆ, ಅಲ್ಲಿನ ಸ್ಥಳೀಯರು ಕೂಡ ಹೇಳಿದ್ದಾರೆ. ಬಟ್ ವಿಡಿಯೋ ನೋಡಿದಾಗ ನಮಗೆ ನಿಮಗೆ ಇರೋ ಕನ್ಫ್ಯೂಷನ್ ಏನಂದರೆ ಅದು ಮಹಿಳೆ ಆಗಿದ್ರೆ ಯಾಕೆ ಹಂಗಿರಬೇಕು, ಯಾತಿಕ್ಕೆ ಆ ಥರ ನಡ್ಕೊಂಡು ಹೋಗ್ತಿರ್ಬೇಕು ಮಧ್ಯರಾತ್ರಿಲಿ. ಅದೊಂಥರ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಹೇಗಿದೆ, ಅದೊಂದು ವಿಕೃತವಾಗಿದೆ ಅಂತ. ಬಟ್ ಅಫೀಷಿಯಲ್ಲಾಗಿ ಇವಾಗ ಅವರೇ ಹೇಳಿರೋ ಹಾಗೆ ಅವರು ಏನು ಅದನ್ನು ದೆವ್ವ ಏನಂತೇನೂ ಅಂದ್ಕೊಂಡಿಲ್ಲ, ಅದನ್ನು ರೆಕಾರ್ಡ್ ಮಾಡಿ ವಾಟ್ಸ್ಯಾಪಲ್ಲಿ ಹಾಕಿದರೆ ಆ ವಾಟ್ಸ್ಯಾಪ್ ಸ್ಟೋರಿಯಿಂದ ವೈರಲ್ ಆಗಿ ಎಲ್ಲರೂ ದೆವ್ವ ಏಲಿಯನ್ ಅಂತ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿದ್ದಾರೆ. ಬಟ್ ಇವ್ರಿಗೆ ಅಲ್ಲಿದ್ದ ಏನೋ ಆ ಥರ ಅನಿಸಿಲ್ವಂತೆ, ಬಟ್ ರೆಕಾರ್ಡ್ ಮಾಡಿದ್ದಾರೆ ಏನೋ ವಿಚಿತ್ರವಾಗಿದೆ ಅಂತ. ಅವ್ರನ್ನ ಕೇಳಿದಾಗ, ಸ್ಥಳೀಯರನ್ನ ಕೇಳಿದಾಗ ಯಾರೂ ಅಲ್ಲ, ಅದು ಮಹಿಳೆ ಅಂತ ಹೇಳಿದ್ದಾರೆ. ಬಟ್ ಮಹಿಳೆ ಆದರೂ ಅದು ಹೇಗೆ ಆ ಥರ ಇದೆ, ಹೆಂಗೆ ಹಂಗಿದೆ ಅಂತ ಗೊತ್ತಿಲ್ಲ, ಅದೇ ದೊಡ್ಡ ಕನ್ಫ್ಯೂಷನ್ ಇವಾಗ. ಒಟ್ಟಿನಲ್ಲಿ ಈ ಇಶ್ಯೂ ಇವಾಗಲೇ ಸಾಲ್ವ್ ಆಗಿದೆ, ಮಹಿಳೆ ಅಂತ ಒಪ್ಕೊಂಡಿದ್ದಾರೆ, ಯಾವ ಏಲಿಯನ್ನು ಅಲ್ಲ, ಯಾವ ಭೂತಾನೂ ಅಲ್ಲ, ಒಂದು ಮಹಿಳೆ ಅಂತ ಪ್ರೂವ್ ಆಗಿದೆ ಈಗ. ಸೊ ನಿಮ್ಮ ಪ್ರಕಾರ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅನಿಸ್ತು, ಏನಿರ್ಬೋದಿದು, ಮಹಿಳೆ ಅಂತ ಹೇಳ್ತಿದ್ದಾರೆ ಕರೆಕ್ಟಾಗಿದೆಯಾ, ಭೂತ ಥರ ಅನಿಸ್ತಿದೆಯಾ, ಏಲಿಯನ್ ಥರ ಅನಿಸ್ತಿದೆಯಾ, ಎಲ್ಲ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.